ನಮಸ್ತೆ ಗೆಳೆಯರೇ, ಇತ್ತೀಚೆಗೆ ತಿರುಪತಿಗೆ ಹೋದವರೆಲ್ಲರಲ್ಲೂ ಸಂಕಟವಿದ್ದೇ ಇರುತ್ತೆ. ಯಾಕೆ ಹೋಗಬೇಕು ನಮ್ಮಂಥವ್ರಿಗೆಲ್ಲ ತಿರುಪತಿ? ಯಾಕಪ್ಪ ನಾವು ಹೋಗ್ಬೇಕು? ದರ್ಶನ ಸಿಗೋದೇ ಗ್ಯಾರಂಟಿ ಇಲ್ಲ. ಇನ್ನು ದರ್ಶನ ಸಿಗದಿದ್ರೆ ವಾಪಸ್ ಬಂದರೆ ಮಾನಸಿಕವಾದ ನೋವುಗಳು. ದೇವರಂದ್ರೇನು? ತಿರುಪತಿಯ, ತಿರುಮಲೆಯ, ವೆಂಕಟಪ್ಪನ ಮಹಿಮೆ ಅಂದರೆ ಇದೇನಾ? ವೆಂಕಟಪ್ಪನೇ ಬಂಧನದಲ್ಲಿದ್ದಾನಾ? ಆ ವೆಂಕಟೇಶನ ಆಯತನಾಧಿಕಾರಿಗಳು ಸರಿಯಾಗಿದ್ದಾರ? ದಾರಿ ತಪ್ತಾ ಇದೀಯಾ? ನಾವು ದಾರಿ ತಪ್ತಾ ಇದ್ದೀವ? ಇದರ ದುಷ್ಪರಿಣಾಮ ಧರ್ಮದ ಮೇಲೆ ಹೇಗಾಗುತ್ತೆ? ಧರ್ಮ ಏನಾಗುತ್ತೆ ಅನ್ನೋದರ ಬಗ್ಗೆ ಇವತ್ತಿನಿಂದ ಹೋರಾಟ ಶುರು ಮಾಡುತ್ತಿರುವಂತ ಅಹೋರಾತ್ರ. ಸಂಕಟವನ್ನು ತಡೆಯಲಾಗುತ್ತಿಲ್ಲ. ಯಾಕೆ ಅಹೋರಾತ್ರನಿಗಾಗಿ ಅಲ್ಲ, ಇತ್ತೀಚೆಗೆ ತಿರುಪತಿಗೆ ಹೋದವರೆಲ್ಲ ಟಾಯ್ಲೆಟ್ ವ್ಯವಸ್ಥೆಗಾದರೂ ರೂಮ್ ಸಿಗಬಾರದೆ, ಛತ್ರದಲ್ಲಿ ಟಾಯ್ಲೆಟ್ ಅಲ್ಲಾದರೂ ಬಳಸಿಬಿಟ್ಟು ನಮ್ಮನ್ನು ವರಂಡಾದಲ್ಲಿ ಮಲಗಿಸಬಾರದೆ, ರೂಮ್ ಅಂತೂ ಕೊಡ್ತಿಲ್ಲ, ಹೆಣ್ಣು ಮಕ್ಕಳಿಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಬಟ್ಟೆ ಬದಲಾಯಿಸೋದಕ್ಕಾದರೂ ಒಂದು ಕೋಣೆ ಇರಬಾರದೆ, ನಮಗೆ ಮಂಚಗಳು ಬೇಕಿಲ್ಲ ಅನ್ನೋ ಸಂಕಟ ವೇದನೆಗಳು. ಎಲ್ಲಿ ಹೋಗಿ ರೂಮ್ ಕೇಳಿದ್ರು ಎಂ ಪಿ ಲೆಟರ್ ಇದೆಯಾ, ಎಂ ಎಲ್ ಎ ಲೆಟರ್ ಇದೆಯಾ? ಈ ದುಃಖ ವೆಂಕಟರಮಣನಿಗೆ ಸಂಕಟ ಹೆಚ್ಚಾಗಿ ತುಂಬ ಬೇಸರ ಪಡುವುದು. ಅದರ ಮಧ್ಯೆ ಕೆಲವರು ನಿರ್ವೀರ್ಯವರ್ಧನಂತವರು, ಆ ದೇವರ ಬಗ್ಗೆನೇ, ದೇವರ ಬಗ್ಗೆನೇ ಭವಿಷ್ಯ ನುಡಿಯೋದು. ಅಬ್ಬಾಬಾಬಾಬಾಬ, ಅದು ಬಂದಾಗತ್ತಂತೆ, ಇದು ಬಂದಾಗತ್ತಂತೆ, ನಾ ಹೇಳದಂಗೆ ತಿರುಪತಿ ಇವನು ಯಾವನು? ಇವನು ಅಜ್ಞಾನದ ಕಡೆ ದೇವರು. ತಿರುಪತಿಯ ವೆಂಕಟರಮಣ ಅಲ್ಲಿ ಯಾಕಿದ್ದಾನೆ, ಹೇಗಿದ್ದಾನೆ, ಆತನ ಪತ್ನಿ ಯಾರು ಅನ್ನೋ ತಿಳಿಯದೇನೆ ಬರೀ ಅದೃಷ್ಟ ಸಿಗತ್ತೆ ಅಂತ ದರ್ಶನಕ್ಕೆ ಹೋಗೋರು, ಇವರೆಲ್ಲರ ನಡುವೆ ಅನೇಕರು ಬಡವರು, ಎಂ ಎಲ್ ಎ ಲೆಟರ್ ಇಲ್ಲದೆ ಇರೋರು, ಎಂ ಪಿ ಲೆಟರ್ ಇಲ್ಲದೆ ಇರೋರು, ದರ್ಶನಕ್ಕೆ 300 ರೂಪಾಯಿ ಕೊಡುವಂತ ಹಣವಿಲ್ಲದೆ ಇರೋರು. ನಮಗೆಲ್ಲ ಈ ದರ್ಶನ ಅಂತ ಹೇಳಿ ಧರ್ಮದ ಬಗ್ಗೆನೇ ಬೇಸರ ಪಟ್ಟಿಕೊಂಡು ಅಹೋರಾತ್ರನ ಹತ್ರ ನಾವು ಬೇರೆ ಧರ್ಮಕ್ಕೆ ಹೋಗ್ಬೋದಾ ಅಂತ ಕೇಳಿರುವಂತ ಉದಾಹರಣೆಗಳಿದೆ. ನಮ್ಮ ದೇವರೇ ನಮಗೆ ಸಿಗದೇ ಇಲ್ಲ, ದೇವರು ಎಲ್ಲೆಲ್ಲೂ ಇದ್ದಾನೆ ಅಂತ ಅಹೋರಾತ್ರ ಹೇಳಿದ್ರೆ ಅಟ್ಲೀಸ್ಟ್ ನೀವೆಲ್ಲ ದೇವರು ಅಂತ ಹೋಗೋ ದೇವಸ್ಥಾನದ ದೇವರು ನಮಗೆ ಸಿಗ್ತಾ ಇಲ್ಲ, ನಾವು ಯಾಕೆ ಧರ್ಮದಲ್ಲಿರಬೇಕು ಅನ್ನೋ ಪ್ರಶ್ನೆಗಳು ಬಂದ್ಬಿಟ್ಟಿದೆ. ಇದು ಮಿತಿಮೀರಿ ಪ್ರಳಯವಾಗುವುದಕ್ಕೆ ಮುಂಚೆ, ಕರೋನದಂತೆ ಹರಡುವುದಕ್ಕೆ ಮುಂಚೆ, ಧರ್ಮದ ಗತಿ ವಿಧಿ ಚಕ್ರ ಉರುಳುವುದಕ್ಕೆ ಮುಂಚೆ ನಾವು ಬದಲಾಗಬೇಕು. ದೇವಾಲಯದ ನಿಯಮಗಳನ್ನ ದೇವಾಲಯದ ಪದಾಧಿಕಾರಿಗಳಿಗೆ ತಿಳಿಸಿ ಹೇಳಬೇಕು. ಅದನ್ನು ಮಾಡದಿದ್ದಲ್ಲಿ ನಮ್ಮ ಬಗ್ಗೆ ನಮಗೆ ನಾಚಿಕೆ ಉಂಟಾಗುತ್ತದೆ. ತಿರುಪತಿಯಲ್ಲಿ ಪರ್ಮಿಷನ್ ಬೇಕಂತೆ ಇವಾಗ. ಕಾಡು ಯಾರಪ್ಪನ ಗಂಟಲ್ಲ, ಅದು ಪ್ರತಿಯೊಬ್ಬರ ಗಂಟು. ತಿರುಪತಿಯ ಪರ್ವತ ಗೊತ್ತಾ ನಿಮಗೆ? ತಿರುಪತಿಯ ಪರ್ವತವೇ ಸಾಲಿಗ್ರಾಮದ ಬೆಟ್ಟ, ಅದು ಶೈಲ ಶ್ರೀಪತಿ. ಅದು 7 ತಲೆಗಳ ನಾಗರ ಹೆಡೆ ಅಲ್ಲಿ ಎತ್ತಿದ್ರೆ ಆ ನಾಗರದ ದೇಹ ಹರಡಿ ಹೋಗಿರುವುದು 360 ಕಿಲೋಮೀಟರ್ ಕೋಡಪ್ಪಕೊಂಡದವರೆಗೂ ಹೋಗಿದೆ. ಆ ನಾಗನ ಬಾಲ ಮಯೂರದಂತಿದೆ, ಗೂಗಲ್ ಅರ್ಥ ಅಲ್ಲಿ ನೋಡಿ. ಆ ನಾಗದ ನಡುವೆ ಅಹೋಬಲ, ಆ ನಾಗನ ಹಿಂಗ್ಬಾಲ ಸಿಂಹದ ಪಾದದಂತಿದೆ. ಆ ಪೂರ ಮಕರ ತೋರಣದಂತಿರುವ ಆ ಪೂರ ದೇವಲೋಕದ ಆದಿಶೇಷನ ದೇಹದ ಭಾಗ ಅದು. ಅದರ ಮರ್ಮಾಂಗವೇ ಶ್ರೀಶೈಲ. ಆ ಪರ್ವತ ಯಾರಪ್ಪನ ಗಂಟು ಅಲ್ಲ, ಪ್ರತಿಯೊಬ್ಬರೂ ಪೂಜಿಸುವಂತಹ ದೇಗುಲ ಅದು. ಕೃಷ್ಣದೇವರಾಯ ಬಂದರೂ ಕ್ಯೂ ಅಲ್ಲೇ ಬರಬೇಕಾಗಿತ್ತಲ್ಲಿ, ಸಾಧಾರಣ ಮನುಷ್ಯನೂ ಹಾಗೆ ಇತ್ತು.
ಹಾಗಿತ್ತು ಆಳ್ವಾರರ ಕಾಲ. ದೇವರಿಗೆ ಅಂತ ಅರ್ಪಣೆ ಮಾಡಲು ಒರಿಸ್ಸಾ ರಾಜನನ್ನು ಸೋಲಿಸಿದ ಸಕಲೈಶ್ವರ್ಯವನ್ನು ತಂದು ನಿಮಗೆ ಎಷ್ಟು ಬೇಕೋ ತಗೊಳ್ಳಿ ಅಂದ್ರೆ ನಾವು ಒಂದು ಚಿಕ್ಕಾಸು ಮುಟ್ಟೋದಿಲ್ಲ ಅಂತ ಹೇಳಿದ ಆಳ್ವಾರರ ದೇಗುಲ ಅದು. ರಕ್ತಪಾತದ ಹಣ ಬೇಡ ನಮಗೆ ಅಂತ ತಳ್ಳಿ ಹಾಕಿದ ದೇಗುಲ ಅದು. ಅದಕ್ಕೆ ಯಾವಾಗ್ಲೂ ಎಂತ ವೈರಿಗಳಿದ್ರು ಪತನವಾಗ್ಲಿಲ್ಲ. ಕೆಳಗಡೆಯ ಗೋವಿಂದ ರಾಜುಲು ದೇವಸ್ಥಾನಕ್ಕೆ ವೈರಿಗಳು ದಾಳಿ ನಡೆಸಿದಾಗ ಮಣ್ಣಿನಲ್ಲಿ ಮುಚ್ಚಲಾಗಿತ್ತು. ಮೊನ್ನೆ 83ರಲ್ಲಿ ಗರ್ಭಗುಡಿ ಓಪನ್ ಮಾಡಿದ ಮೇಲೆ ಅಲ್ಲಿ ಸಿಕ್ಕಿತ್ತು ಪಾರ್ಥಸಾರಥಿಯ ದೇಗುಲ, ಪಾರ್ಥಸಾರಥಿಯ ಮೂರ್ತಿ. 1000 ವರ್ಷದ ನಂತರ ಅಂತಹ ತಿರುಪತಿಯ ದೇವಸ್ಥಾನಕ್ಕೆ ಅಮ್ಮ ಅಪ್ಪನೊಡನೆ ನಾವು ಹೋದಾಗ ಧರ್ಮ ದರ್ಶನ ಆಗ್ತಾ ಇತ್ತು. ದೇವರನ್ನು ಸಂಧಿಸಲು ಅತ್ಯಂತ ಶ್ರೇಷ್ಠ ದರ್ಶನ ಧರ್ಮ ದರ್ಶನ. ಹೆಸರಲ್ಲೇ ಧರ್ಮ ಇದೆ. ಈಗ ಧರ್ಮ ದರ್ಶನನೇ ತೆಗೆದು ಬಿಟ್ಟಿದಾರಂತೆ. ಅಂದ್ರೆ ಧರ್ಮ ದರ್ಶನ ಮಾಡುವ ಬಡವರಿಗೆ ಮಾತ್ರ ಕರೋನಾ ಬರುತ್ತಂತೆ, ಅಧರ್ಮ ದರ್ಶನ 300 ರೂಪಾಯಿ ಅಂತೆ. 300 ರೂಪಾಯಿ ದರ್ಶನ ಮಾಡೋರಿಗೆ ಕರೋನಾ ಇರಲ್ವಂತೆ, ಟಿಕೆಟ್ ಪಡೆದವರಿಗೆ ಕರೋನಾ ಇರಲ್ವಂತೆ, ಟಿಕೆಟ್ ಪಡೀದೇ ಇದ್ರೆ ಕರೋನಾ ಇರುತ್ತಂತೆ. ಅಷ್ಟೊಂದು ಕರೋನಾ ಭಯ ಇದ್ರೆ ಕರೋನಾ ಇಲ್ಲ ಅನ್ನುವ ಸರ್ಟಿಫಿಕೇಟ್ ಅನ್ನ ಮಾಡಿಸಿ ತರ ಕೇಳಿ ನೀವು. ಬೆಟ್ಟ ಹತ್ತಲು ಹೋಗಬೇಕಂದ್ರು ಕೂಡ ಪರ್ಮಿಷನ್ ಬೇಕಂತೆ, MLA ಲೆಟರ್ ಬೇಕಂತೆ. ದೇವಸ್ಥಾನವಾ ಅಥವಾ ಇದು ಏನಾಗಿದೆ ಈಗ? ದೇವಸ್ಥಾನದಲ್ಲಿ ಇಷ್ಟೆಲ್ಲ ಅನ್ಯಾಯಗಳು ಆಗುವುದೇ ಇದ್ದರೆ ದೇವರಿಗೂ ಅಸಹ್ಯ ಆಗ್ಬಿಡುತ್ತೆ ಆ ಜಾಗ. ನಮಗೆ ದೇವರು ಬೇಕೋ ಆ ಪವಿತ್ರ ಶ್ರೀಮಲೆ ಶ್ರೀಯನ್ನ ತಮಿಳಿನಲ್ಲಿ ತಿರು ಅಂತ ಕರೆದ್ರು, ಅದಕ್ಕೆ ತಿರುಪತಿ ಆಯಿತು ಶ್ರೀಪತಿ. ಶ್ರೀಯನ್ನ ಬಾಯಿ ತಿರುಗದವರು ಆಡು ಭಾಷೆಯವರು ತಿರು ಅಂತ ಕರೆದ್ರು, ಅದಕ್ಕೆ ಕೆಳಭಾಗದ ಊರು ತಿರುಪತಿ ಆಯಿತು. ತಿರುವಳ್ಳುವರ್ ಅಂದ್ರೆ ಶ್ರೀವಳ್ಳುವರ್ ಅಂತ ಅರ್ಥ, ತಿರುವಡಂದೈ ಅಂದ್ರೆ ಶ್ರೀ ವಡಂದೈ ಅಂತ ಅರ್ಥ, ತಿರುತ್ತಣಿ ಅಂದ್ರೆ ಶ್ರೀ ತಣಿ ಅಂತ ಅರ್ಥ. ದೇಶ ಧರ್ಮ ಗಡಿ ಭಾಗ ಎಲ್ಲವನ್ನು ಬಿಟ್ಟು ಎಲ್ಲರನ್ನು ಸೆಳೆಯುತ್ತಿರುವ ಶ್ರೀಪತಿ ತಿರುಪತಿಯ ದರ್ಶನಕ್ಕೆ ಇಂದು ಯಾವನೋ ದುಡ್ಡು ಖರ್ಚು ಮಾಡಿ ಓಟನ್ನು ಪಡೆದು ಕುಡಿತ ಮಾರಿ ಓಟನ್ನು ಪಡೆದ MLA MPಗಳ ಪರ್ಮಿಷನ್ ಬೇಕಂತೆ. ಎಷ್ಟೊಂದು ಕಳಾಹೀನವಾಗಿದೆ ಈ ಮಾತು, ಎಷ್ಟೊಂದು ವಿಕೃತವಾಗಿದೆ ಈ ಮಾತು. ಆ ರೀತಿ MLAಗಳು MAಗಳು ಅನುಮತಿ ಪಡೆದು ದೇವರ ದರ್ಶನ ಪಡೆಯುವುದೆ ಅಂದ್ರೆ ಆ ದೇವರಲ್ಲಿ ಗೌರವ ಕಳೆದುಕೊಳ್ಳುವುದಿಲ್ಲವೇ ನಾವು? ನಮ್ಮ ತಾಯಿಯ ದರ್ಶನ ಮಾಡಲು ಯಾರಪ್ಪನ ಅಧಿಕಾರ ಬೇಕೋ? ನಮ್ಮ ತಂದೆಯ ದರ್ಶನ ಮಾಡಲು ಯಾವನ ಅಧಿಕಾರ ಬೇಕೋ? ನಾಚಿಕೆ ಆಗುತ್ತೆ. ಆದ್ರೆ ನಿಮಗೆಲ್ಲ ಅಹೋರಾತ್ರ ಹೇಳ್ತಾ ಬಂದಿದ್ದಾನೆ ಶ್ರೀ ಮಲೆಯೇ ದೇವರು. ಆ ಬೆಟ್ಟಕ್ಕೆ ಅಭಿಷೇಕ ಮಾಡಕ್ಕಾಗುದಿಲ್ಲ, ಪೂಜೆ ಮಾಡಕ್ಕಾಗುದಿಲ್ಲ. ಅಷ್ಟೊಂದು ಭಯಂಕರ ದೊಡ್ಡ ಬೆಟ್ಟವಾದ್ರಿಂದ ಅಲ್ಲಿ ಒಂದು ಮೂರ್ತಿ ರೂಪದ ಸ್ಥಾಪನೆಯಾಯಿತು ಬೆಟ್ಟದ ಪ್ರತಿನಿಧಿಯಾಗಿ. ಅದು ಮಾನವ ನಿರ್ಮಿತ ಬೆಟ್ಟ, ದೈವ ನಿರ್ಮಿತ. ಹೆಂಗಾಯ್ತು ಏನಂತದ್ದು? ಸದರನ್ ಮೌಂಟೇನ್ ಅಂತ ಇಂಗ್ಲಿಷ್ ಅಲ್ಲಿ ಕರೆದ್ರು ಬ್ರಿಟಿಷರು. ಆ ಆದಿಶೇಷ ಪರ್ವತ ಹಾರಿ ಬಂದ ಬಿದ್ದದ್ದು ಮೇರೋ ಪರ್ವತದಿಂದ. ಏನು ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳ್ಬಿಡ ಅಹೋರಾತ್ರ ಅಂತ ಹೇಳ್ಬೇಡಿ. ಭೂಮಿಯ ಆರಂಭಕಾಲ ತುಂಬಾ ಆಸಕ್ತಿದಾಯಕವಾಗಿದೆ. ಆ ಬೆಟ್ಟದ ಗುಹೆಗಳನ್ನ ನೋಡ್ಬೇಕಾದ್ರೆ ಶ್ರೀಶೈಲದ ದಾರಿಯಲ್ಲಿ ಸಿಗುವಂತಹ ಕೆಲವು ಗುಹೆಗಳನ್ನು ನೋಡಿ. ಬೆಳ್ಳಿ ಬಂಗಾರಕ್ಕಿಂತ ಬೆಲೆ ಬಾಳುವಂತಹ ಬೆಟ್ಟದ ಗುಹೆ ಒಳಗೆ ಬೀಳ್ತಾ ಇರುವಂತಹ ಕೆಮಿಕಲ್ ರಸಾಯನಗಳನ್ನು ನೋಡಿ ನಿಮ್ಗೆ ಗೊತ್ತಾಗತ್ತೆ. ಮೇರು ಇದ್ದದ್ದು ರಷ್ಯಾದ ಮೇಲ್ಭಾಗ ಆರ್ಕಟಿಕದ ಹತ್ರ. ಆ ಮೇರು ಪರ್ವತದ ಹತ್ರ ದೇವತೆಗಳು ಕಾಂಪಿಟಿಷನ್ ಮಾಡ್ತಾರೆ ಅಂತ ವೆಂಕಟರಮಣ ಪುರಾಣ ಎಲ್ಲ ಪುರಾಣಗಳಲ್ಲೂ ಬರುತ್ತೆ. ಏನು ಆದಿಶೇಷ, ನಾವು ಈಗ ಒಲಿಂಪಿಕ್ಸ್ ಹೆಂಗ್ ಮಾಡ್ತೀವೋ ಹಾಗೆ ಅವರಲ್ಲಿ ಸ್ಪೋರ್ಟ್ಸ್ ಕ್ರೀಡೆ ಆಗ್ತಾ ಇತ್ತು.
ವರುಣ, ವಾಯು, ಇಂದ್ರ ಎಲ್ಲರೂ. ಆಗ ಅವರ ಸ್ಪೋರ್ಟಲ್ಲಿ ಮೇರು ಪರ್ವತದ ಒಂದು ದೊಡ್ಡ ಶಿಖರವನ್ನು ಯಾರು ಕಾಪಾಡ್ತಾರೆ ಅಂತ, ಕ್ರಿಕೆಟಲ್ಲಿ ಬೌಲಿಂಗ್ ಯಾರು ಬ್ಯಾಟಿಂಗ್ ಯಾರು ಅನ್ನೋ ಥರ. ವಾಯು ಮತ್ತು ವರುಣರು ಒಂದು ಟೀಮು, ಆದಿಶೇಷ ಮಿಕ್ಕವರೆಲ್ಲ ಒಂದು ಟೀಮ್ ಇರ್ತಾರೆ. ವಾಯು ಊದುವುದು, ಆ ಊದಿದ ಗಾಳಿಯ ರಭಸಕ್ಕೆ ಪರ್ವತ ಕಿತ್ತು ಹೋಗದ ಹಾಗೆ ಕಾಪಾಡುವುದು ಆದಿಶೇಷನ ಕೆಲಸವಾಗಿತ್ತು. ಆಗ ಆದಿಶೇಷ ತನ್ನ 7 ಹೆಡೆಗಳನ್ನು ಚಾಚಿ ವಾಯುವಿನ ಒಂದು ಅಂಶವು ಮೇರು ಪರ್ವತದ ಶಿಖರವನ್ನು ಅಲುಗಾಡಿಸದಂತೆ ಕಾಪಾಡಿಬಿಡ್ತು. ಆಗ ಶುರುವಾಯಿತು ಮೋಸದ ಯುದ್ಧ. ದೇವತೆಗಳು, ದೇವಾನುದೇವತೆಗಳು ಎಲ್ಲವನ್ನು ತಮಾಷೆಯಾಗಿ ನೋಡ್ತಾ ಇದ್ರು. ಆಗ ಇನ್ನೇನು ಸ್ಪೋರ್ಟ್ ಎಂಡ್ ಆಯಿತು, ವಾಯು ಸೋತಿದ್ದಾನೆ, ಶಿಖರವನ್ನು ಅಲುಗಾಡಿಸಲಾಗಲಿಲ್ಲ, ಪ್ರೊಟೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾನೆ ಆದಿಶೇಷ ಅಂತ ಹೇಳಿ ಡಿಕ್ಲೇರ್ ಆದ ತಕ್ಷಣ ಆದಿಶೇಷ ತನ್ನ ಹೆಡೆಗಳನ್ನು ಮಡಚಿಕೊಳ್ಳುತ್ತಾನೆ ಒಂದೊಂದಾಗಿ. ಹಾಗೆ ಮಡಚಿ ಒಂದೇ ಒಂದು ಹೆಡೆನ ಹಿಂಗೆ ಮಡಚಿದ ತಕ್ಷಣ ಅದೇ ಆಪರ್ಚುನಿಟಿ ತಗೊಂಡು ವಾಯು ಊದುತ್ತಾನೆ. ಆ ಊದಿದ ರಭಸಕ್ಕೆ ಆ ಒಂದು ಹೆಡೆಯಷ್ಟು ಪರ್ವತ ಶ್ರೇಣಿಗಳು ಹಾರಿ ಬಂದು ದಕ್ಷಿಣಕ್ಕೆ ಬೀಳುತ್ತೆ, ದಕ್ಷಿಣ ಭಾರತದಲ್ಲಿ ಬೀಳುತ್ತೆ. ಅದೊಂದು ನಾಟಕವಾಗಿತ್ತು, ದೇವತೆಗಳಿಗೆ ಬೇಕಾಗಿತ್ತು. ದಕ್ಷಿಣ ಭಾರತದಲ್ಲಿ ನಮ್ಮ ಬೆಂಗಳೂರು ಸಹ್ಯಾದ್ರಿ ತನಕ ಆ ಸಮುದ್ರ ಇದೆಯಲ್ಲ, ಆ ಬಂಗಾಳ ಕೊಲ್ಲಿ ಅಂತೀವಿ ರತ್ನಾಕರ ಸಮುದ್ರ ನೀರು ಆವರಿಸಿಕೊಂಡಿತ್ತು. ಯಾವಾಗ ಈ ಪರ್ವತ ಹೋಗಿ ಅಲ್ಲಿ ಅಣೆಕಟ್ಟಿನ ಥರ ಬಿತ್ತೋ ನೀರೆಲ್ಲ ಹಿಮ್ಮುಖವಾಗಿ ಸಮುದ್ರದಿಂದ ಆಚೆ ಹೋಗಿ ಭೂಭಾಗ ದಕ್ಷಿಣ ಭಾರತ ಸಂಪೂರ್ಣವಾಗಿ ನೆಲ ಆಯಿತು, ಅನೇಕ ಜೀವರಾಶಿಗಳಿಗೆ ನೆಲೆಯಾಯಿತು. ಹಾಗೆ ಉದ್ಭವ ಆದ ತಿರುಪತಿ ಬೆಟ್ಟಕ್ಕೆ ಎಲ್ಲರೂ ಅಣೆಕಟ್ಟಿಗೆ ಪೂಜೆ ಮಾಡಿಸ್ದಂಗೆ ಪೂಜೆ ಮಾಡಿದ್ರು. ಆದಿಶೇಷನೇ ಆ ಬೆಟ್ಟ ಎನ್ನುವ ಹಾಗೆ ಪೂಜೆ ಮಾಡಿದ್ರು. ಅಂತಹ ಬೆಟ್ಟದ ಮೇಲೆ ವೆಂಕಟರಮಣ 6 ಬ್ರಹ್ಮಚರ್ಯವನ್ನು ಪಾಲಿಸಿ ಮದುವೆಯಾದ ನಂತರ, ಅಲುವೇಲು ಮಂಗಮ್ಮನ ಜೊತೆ ಮದುವೆಯಾದ ನಂತರ 6 ಬ್ರಹ್ಮಚರ್ಯವನ್ನು ಪಾಲಿಸಿ ಬೆಟ್ಟ ಹತ್ತುತ್ತಾನೆ. ವೆಂಕಟರಮಣನೇ ಅಷ್ಟು ಗೌರವ ಕೊಟ್ಟಂತಹ ಬೆಟ್ಟ ಅದು, ತಪಸ್ವಿ ಕ್ಷೇತ್ರ ಅದು. ಕೆಳಗಡೆ ಸಪ್ತಋಷಿಗಳೆಲ್ಲ